ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರು. ಇವತ್ತು ನಾವು ಶ್ರೀ ಸಿದ್ಧಾರೂಢ ಸ್ವಾಮಿಯ ಮಠದ ಕಾರ್ತಿಕ ದೀಪವನ್ನು ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿರುವಂಥ ಕಾರ್ತಿಕ ದೀಪವನ್ನು ನಾವು ಬೆಳಗಿಸ್ಲಿಕ್ಕೆ ಅಂತ ಬಂದಿದ್ದೀವಿ. ನೀವು ಕೂಡ ವರ್ಷದ ಕಾರ್ತಿಕ ಮಾಸದಲ್ಲಿ ಬರುವಂಥ ಕಾರ್ತಿಕ ದೀಪವನ್ನು ಹಚ್ಚಲಿಕ್ಕೆ ಅಂತ ನಮ್ಮ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಬನ್ನಿರಿ, ಅದೇ ರೀತಿ ದರ್ಶನವನ್ನು ಪಡೆದುಕೊಳ್ಳ್ರಿ. ಈ ವಿಡಿಯೋ ಮಾಡಲಿಕ್ಕೆ ಬಹಳ ಲೇಟ್ ಆಯಿತು. ಆ್ಯಕ್ಚುಲಿ ಎಡಿಟಿಂಗ್ ಮಾಡೋಕ್ಕೆ ನನಗೂ ಕೂಡ ವರ್ಕ್ ಪ್ರೆಷರ್ ಆದ ಆ ಕಾರಣದಿಂದ ಈ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಹಾಕಲಿಕ್ಕೆ ಬಹಳ ಟೈಮ್ ಆಯಿತು. ಆ ಕಾರಣದಿಂದ ಲೇಟಾಗಿ ಹಾಕ್ತಾ ಇದ್ದೀನಿ. ಶ್ರೀ ಸಿದ್ಧಾರೂಢ ಸ್ವಾಮಿಯ ಹುಬ್ಬಳ್ಳಿಯ ಒಂದು ಬಹಳ ಪ್ರಸಿದ್ಧವಾದ ಮಠ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ನಡೆದರೂ ಕೂಡ ಜನಸಂದಣಿಯ ಜನ ಸಿಕ್ಕಾಪಡೆ ಬರ್ತಾರೆ. ಭಕ್ತಾದಿಗಳು ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಕಾರಣದಿಂದ ನೀವು ನೋಡ್ತಾ ಇದ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ ಅಂತ ನಮ್ಮ ಹುಬ್ಬಳ್ಳಿಯ ಶ್ರೀ ಸುಪ್ರಸಿದ್ಧ ಸಿದ್ಧಾರೂಢ ಸ್ವಾಮಿಯ ಮಠ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಶ್ರೀ ಸಿದ್ಧಾರೂಢ ಸ್ವಾಮಿಯ ಮಠದಲ್ಲಿ ಇಲ್ಲಿ ಆಕಾಶ ಬುಟ್ಟಿಯನ್ನು ಬಿಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಇಲ್ಲಿ ಬಿಡ್ತಾ ಇದ್ದಾರೆ ಅಂತ ನಿಮಗೆ ಕಾಣ್ತಾ ಇದೆ ನೋಡ್ರಿ. ನಾವು ಕೂಡ ಪ್ರತಿ ವರ್ಷ ಕೂಡ ನಾವು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಕಾರ್ತಿಕ ದೀಪವನ್ನು ಹಚ್ಚಲಿಕ್ಕೆ ಅಂತ ಬರ್ತೀವಿ. ಬಹಳ ಖುಷಿ ಆಗುತ್ತಪ್ಪ ಇಲ್ಲಿ ಬಂತಂದರೆ, ಬಹಳ ಖುಷಿ ಆಗುತ್ತೆ ಅಜ್ಜರ ಆಶೀರ್ವಾದ. ಯಾಕಪ್ಪ ಅಂತಂದರೆ, ನಾನು ಮೊದಲು ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡಿದ್ರು ಸಿದ್ಧಾರೂಢ ಸ್ವಾಮಿಯ ಮಠದ ಒಂದು ಲಾಗ್ ವಿಡಿಯೋ ಅಂತ ಹೇಳ್ಬೋದು. ಬಹಳ ಖುಷಿ ಆಗುತ್ತೆ ಇಲ್ಲಿ ಬಂತಂದ್ರೆ, ಬಹಳ ನೆಮ್ಮದಿ ಸಿಗುತ್ತೆ. ಆ ಕಾರಣದಿಂದ ನಾವು ಪ್ರತಿ ವಾರ ಅದೇ ರೀತಿ ಪ್ರತಿ 15 ಡೇಸ್ ಒನ್ ಮಂತ್ ಒಳಗೆ ಬಂದೇ ಬರ್ತೀನಿ. ಒಂದು ಬಹಳ ಖುಷಿ ಕೊಡುವಂಥ ಒಂದು ಮಠ ಅಂತ ಹೇಳ್ಬೋದು ಶ್ರೀ ಸಿದ್ಧಾರೂಢ ಸ್ವಾಮಿಯ ಮಠ. ನಮ್ಮ ಜೊತೆಗಿದ್ದಾರೆ ಇವತ್ತು ಸಂಜು ಮೇಟಿ ಅವರಿದ್ದಾರೆ, ಅದೇ ರೀತಿ ನಮ್ಮ ಅಪ್ಪು ಸೌಕಾರ್ ಇದ್ದಾರೆ. ನೀವು ಕೂಡ ಹುಬ್ಬಳ್ಳಿ ಹೆಸರು ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಬಂದು ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಭಕ್ತಾದಿಗಳು ಬಂದು ಆಶೀರ್ವಾದವನ್ನು ತಗೋತಾ ಇದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ಬಂದು ಕಾರ್ತಿಕ ದೀಪವನ್ನು ಹಚ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ ಅಂತ ನೀವು ನೋಡ್ತಾ ಇದ್ರಿ. ಇಲ್ಲಿ ಎಲ್ಲರೂ ಕೂಡ ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಬಂದು ಕಾರ್ತಿಕ ದೀಪವನ್ನು ಹಚ್ಚಿಬಿಟ್ಟು ಬಹಳ ಖುಷಿಯಿಂದ ಹೋಗ್ತಾರೆ. ಅದೇ ಒಂದು ಖುಷಿ ಪಡುವಂಥ ವಿಚಾರ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮಗೆ ಕಾಣ್ತಾ ಇದೆ ನೋಡ್ರಿ ಶ್ರೀ ಸಿದ್ಧಾರೂಢ ಸ್ವಾಮಿಯ ಮಠದ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ. ಅದೇ ರೀತಿ ಇಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಇದು ಹಚ್ಚಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಜಾತ್ರೆ ಆಗಲಿ, ಪಲ್ಲಕ್ಕಿ ಉತ್ಸವ ಆಗಲಿ, ಅದೇ ರೀತಿ ಶ್ರಾವಣ ಮಾಸದ ಒಂದು ತಪ್ಪು ತೇರಾಗಲಿ, ಅದೇ ರೀತಿ ಇದು ಕಾರ್ತಿಕ ಮಾಸದ ಕಾರ್ತಿಕ ದೀಪೋತ್ಸವ ಆಗಲಿ, ಬಹಳ ಚೆನ್ನಾಗಿರುವಂಥ ದರ್ಶ ಭಕ್ತರು ಬರ್ತಾರೆ. ಅದೇ ರೀತಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಹಚ್ತಾರೆ. ಅದೇ ರೀತಿ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಇದು ಕೂಡ ಅನುಕೂಲ ಆಗಿದೆ ನೋಡ್ರಿ. ಇಲ್ಲಿ ಐಸ್ ಕ್ರೀಮ್ ಹಚ್ಚಿದ್ದಾರೆ. ಅದೇ ರೀತಿ ಎಲ್ಲ ರೀತಿಯಾದಂಥ ನೋಡ್ರಿಪ್ಪ, ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದು ಒಂಥರ ಲಾಭವನ್ನು ಮಾಡಿಕೊಡುತ್ತೆ. ಅದೇ ರೀತಿ ಅವರ ಜೀವನೋಪಾಯಕ್ಕೆ ಖುಷಿ ತಂದು ಕೊಡುತ್ತೆ ಅಂತ ಖುಷಿ ಪಡ್ತೀವಿ. ಸ್ನೇಹಿತರೆ ನೋಡ್ರಿ, ಇಲ್ಲ ಡಿ ಜೆ ಕೂಡ ಹಚ್ಚಿದ್ದಾರೆ, ನಮ್ಮ ಸಂಜು ಕೂಡ ಇಲ್ಲಿದ್ದಾನೆ. ಅದೇ ರೀತಿ ನೋಡ್ರಿ ಎಲ್ಲ ಜನಾಂಗದವರು ಬಂದು ಕೂಡ ಬಂದು ಇಲ್ಲಿ ಖುಷಿ ಪಟ್ಬಿಟ್ಟು ಇದು ಮಾಡ್ತಾರೆ. ಅದೇ ರೀತಿ ನೀವು ಕೂಡ ಬಂದುಬಿಟ್ಟು ಖುಷಿ ಪಡ್ರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್.